ಮೈ ಮೇಲಿರೋ ಸೋನಿಯಾ ಉಗ್ರನ್ ಗುರ್ತಿನ ನನ್ನ ಹತ್ರ ಯಾಕೆ ಮುಚ್ಚಿಟ್ಟಿದೆ ರಾಜ್? ಯಾಕೆ ಐ ಆಮ್ ಹೆಲ್ಪ್ಲೆಸ್. ಮಿಸ್ಟರ್ ರಾಜ್ಕುಮಾರ್, ನೀವು ಸೋನಿಯಾ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿದ್ದೀರಾ ಅಂತ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಇದ್ರ ಬಗ್ಗೆ ನೀವೇನಂತೀರಾ? ನಿಮ್ಮ ಮೇಲೆ ಮಿಸಸ್ ಸೋನಿಯಾ ರೇಪ್ ಅಟೆಂಪ್ಟ್ ಮಾಡಿದ್ರು ಅಂತ ಆರೋಪ ಇದೆ, ಇದಕ್ಕೇನು ಹೇಳ್ತೀರಾ? ನೋ ಕಮೆಂಟ್ಸ್. ಸರ್, ರಾಜ್ಕುಮಾರ್ ನಿಮ್ಮ ಪತಿ ಬಗ್ಗೆ ಏನಾದ್ರು ಹೇಳ್ತೀರಾ? ನೋ ಕಮೆಂಟ್ಸ್. ಸರ್ ಏನಾದ್ರೂ ಹೇಳಿ. ಸರ್ ಸರ್, ಇವ್ರ ವರ್ತನೆ ನೋಡ್ತಾ ಇದ್ರೆ ಮಿಸ್ಟರ್ ಹಾಗೂ ಮಿಸಸ್ ರಾಜ್ ಸೋನಿಯಾ ಮತ್ತು ಅವ್ರ ಕಂಪ್ನಿ ಮೇಲೆ ಬ್ಲಾಕ್ ಮೇಲ್ ಮಾಡಕ್ಕೆ ಈ ಕೇಸ್ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ. ಕ್ಯಾಮರಾಮನ್ ಅಮರ್ ಜೊತೆ ವೆಂಕಟೇಶ್, TV9, ಬೆಂಗಳೂರು. ಪ್ರಿಯಾ, 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 ಪ್ಲೀಸ್ ಲಿಸನ್ ಟು ಮೀ. ಪ್ರಿಯಾ, ಪ್ರಿಯಾ, ನನ್ ಮಾತು ಕೇಳು. ನನಗ್ ಗೊತ್ತು, ಹೋಟೆಲ್ ನಡೆದ್ರೆ ನೋಡಿ ನಿಂಗೆ ತುಂಬಾ ದುಃಖ ಆಗಿದೆ ಅಂತ. ಹೌದು, ತುಂಬಾ ದುಃಖ ಆಯ್ತು. ನೀವ್ ಯಾವ ವಿಷಯ ಮೊದ್ಲು ನನ್ನ ಹತ್ರ ಹೇಳ್ಬೇಕಿತ್ತು ಅದ್ ಕೋರ್ಟ್ ಅಲ್ಲಿ ನಂಗೆ ಗೊತ್ತಾಯ್ತು. ನೀವು ನನ್ನ ಹತ್ರ ಎಲ್ಲ ವಿಷಯ ಮುಚ್ಚಿಟ್ಬಿಟ್ರಿ ರಾಜ್. ಸೋನಿಯಾ ನಿಮ್ಮನ್ನ ಸೆಕ್ಷುಲಿ ಹರಾಸ್ ಮಾಡಿದ್ಲು ಅಂತ ಮಾತ್ರ ಹೇಳಿದ್ರಿ. ಹಾಗಲ್ಲ ಪ್ರಿಯಾ, ಅಲ್ಲೇ ನಡೀತು ಅದನ್ನೇ ಕೋರ್ಟ್ ಅಲ್ಲಿ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ. ಏನಂತ ಎಕ್ಸ್ಪ್ಲೇನ್ ಮಾಡ್ತೀರಿ? ನಾನೊಬ್ಬ ಗಂಡ್ಸು, ಅದರಿಂದ ತಪ್ಪಾಗಿ ಹೋಯ್ತು ಅಂತೀರಾ? ಇಲ್ಲ ಪ್ರಿಯಾ, ಅದೊಂದು ವಿಷಯಗಳಿಗೆ ಬಂತು ಹೊರಟೋಯ್ತು ಅಷ್ಟೇ. ನಿಜ ಏನ್ ನಡೀತು ಅದನ್ನ ಮಾತ್ರ ನಾನು ಕೋರ್ಟ್ ಅಲ್ಲಿ ಹೇಳಿದ್ದು. ನಿಜವಾಗ್ಲೂ ನನ್ನ ಹತ್ರ ತಪ್ಪು ಮಾಡಿದ್ರೆ ನಿನ್ನ ಹತ್ರ ಪ್ರತಿಯೊಂದು ವಿಷಯನೂ ಮುಚ್ಚಿಟ್ ಬಿಡ್ತಾ ಇದ್ದೆ. ಯಾವ್ದೋ ಒಂದ್ ಕಾರಣ ಹೇಳ್ಬಿಟ್ಟು ಕೆಲ್ಸಕ್ಕೆ ರಿಸೈನ್ ಮಾಡ್ಬಿಡ್ತಿದ್ದೆ. ಸೋನಿಯಾ ಮೇಲೆ ಕೇಸು ಆಗ್ತಿರ್ಲಿಲ್ಲ, ಅರ್ಥ ಮಾಡ್ಕೋ. ತಪ್ಪಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನಡೆದಿದ್ದು ಯಾವ್ದು ಇಂಟೆನ್ಷನ್ ಇಲ್ಲ. ಅದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಸುಮಾರು 5 ವರ್ಷಗಳಿಂದೆ ನಾನು MTN ಮೊಬೈಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಮಾಲ್ಡೀವ್ಸ್ ಅಲ್ಲಿದ್ದೆ. ಅಲ್ಲೇ ನನಗೂ ಸೋನಿಯಾಗೂ ಪರಿಚಯ ಆಗಿತ್ತು. ಪರಿಚಯ ಪ್ರೀತಿಗೆ ತಿರುಗಿ ನಮ್ಮಿಬ್ಬರ ಅಫೇರ್ ಮುಂದುವರಿತು. ಆದ್ರೆ ನಮ್ಮಿಬ್ಬರಲ್ಲೇ ತುಂಬಾ ಪರಸ್ಪರ ಭಿನ್ನಾಭಿಪ್ರಾಯಗಳಿತ್ತು. ಅಲ್ಲಿದ್ದಾಗ ನನ್ನೊಳಗೆ ಮಾನಸಿಕ ಹಿಂಸೆ ಆಗ್ತಿತ್ತು. ಅವಳು ನನ್ನ ಪ್ರೀತಿಗಿಂತ ಅವಳ ಆಂಬಿಷನ್ನೇ ದೊಡ್ಡದು ಅಂತ ಭಾವಿಸಿದ್ಲು. ಅದಕ್ಕೋಸ್ಕರ ಅವಳು ಹೊಟ್ಟೆಲ್ ಬೆಳೀತಿದ್ದ ನನ್ನ ಮಗುನೇ ಬಲಿ ಕೊಟ್ಬಿಟ್ಲು. ನಾವಿಬ್ರು ಬೇರೆ ಬೇರೆ ಆಗೋದ್ವಿ. ನನಗೆ ಯಾವ್ದು ಬೇಡ ಅಂತ ಅಲ್ಲಿಂದ ವಾಪಸ್ ಬಂದ್ಬಿಟ್ಟೆ. ಇದನ್ನೆಲ್ಲ ನಿಂಗೆ ಯಾಕೆ ಹೇಳಲಿಲ್ಲ ಅಂದ್ರೆ, ಹಳೇದನ್ನೆಲ್ಲ ಯಾವತ್ತೂ ಜ್ಞಾಪಿಸ್ಕೋಬಾರ್ದು ಅಂತಿದ್ದೆ. ಅದನ್ನೆಲ್ಲ ನಾನು ಮರ್ತು ಬಿಟ್ಟಿದ್ದೆ. ಆದ್ರೆ ನನ್ನ ಕನಸು ಮನಸ್ಸಲ್ಲೂ ನೆನೆಸ್ಕೊಂಡಿರ್ಲಿಲ್ಲ ನನ್ನ ಈ ಭೂತಕಾಲದ ಕತೆ ನನ್ನ ಮುಂದೆ ಮತ್ತೆ ಭೂತವಾಗಿ ಬಂದು ನಿಂತ್ಕೊಳತ್ತೆ ಅಂತ. ಸಾರಿ ಟು ಡಿಸ್ಟರ್ಬ್ ಯು ರಾಜ್, ಒಂದು ಇಂಪಾರ್ಟೆಂಟ್ ವಿಷಯ ಹೇಳಕ್ ಬಂದೆ. ನಾನು ಬ್ಯಾಂಕಾಕಿಂದ ಇಲ್ಲಿಗೆ ಬರಬೇಕಾದ್ರೆ ನಿಮ್ಮ ಕೇಸ್ ಬಗ್ಗೆ ಎಲ್ಲ ವಿಷಯ ಗೊತ್ತಾಯ್ತು. ನನ್ನ ಆನ್ಸರಿಂಗ್ ಮೆಷಿನಲ್ಲಿ ಒಂದು ಮೆಸೇಜ್ ಇತ್ತು, ಅದರಲ್ಲಿ ನಿಮ್ಮ ಹಾಗೂ ಸೋನಿಯಾ ಕಾನ್ವರ್ಸೇಷನ್ ಇದೆ. ನಿಮ್ಮಿಬ್ಬರ ಮಧ್ಯೆ ಏನೇನು ಮಾತುಕತೆ ನಡೀತೋ ನನ್ನ ಆನ್ಸರಿಂಗ್ ಮೆಷಿನಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ. ಈ ಮೆಸೇಜ್ January 21st. ಇದನ್ನೊಂದ್ಸಲ ಕೇಳಿ ನೋಡಿದ್ರೆ ನಿಮ್ಮ ಕೇಸ್ಗೆ ಏನಾದರೂ ಹೆಲ್ಪ್ ಆಗ್ಬೋದು. Thank you. Thank you very much. Okay. Bye. Okay, bye.